बट यावतो ओंदु दिवस नानू ट्रೈ ಮಾಡಿದೆ ಅದು ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಗೇನ್ ಈ ಕಡೆ ಬಂದೆ ಬದುಕು ಕಟ್ಕೊಳ್ಳೋದಕ್ಕೆ 1.5 ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಅಂದ್ರೆ ಆ ಸ್ಟ್ರಗಲ್ ಬಹಳ ಇದೆ ಬಿಡಿ हेलो ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿಸ್ ಈಸ್ ಮೈ ಸೆಕೆಂಡ್ ಚಾನೆಲ್ ತುಂಬ ಜನ ನೆನ್ನೆ ನಾನು WhatsApp ಸ್ಟೇಟಸ್ ಅಥವಾ ಸೋಶಿಯಲ್ ಮೀಡಿಯಾ ಎಲ್ಲೆಲ್ಲ ಫಾಲೋ ಮಾಡ್ತಿರೋರಿಗೆ ಒಂದು ವಿಷಯ ಗೊತ್ತಿರುತ್ತೆ YouTube ಇಂದ ಒಂದು ಮೆಸೇಜ್ ಬಂದಿತ್ತು ನಿಮ್ಮ ಸಂತ್ವಾನ ಚಾನೆಲ್ ಈಗ ಮಾನಿಟೈಸ್ ಆಗಿದೆ ಅಂತ ಇಟ್ ಮೀನ್ಸ್ ನಿಮ್ಮೆಲ್ಲರಿಗೂ ಅದು ಗೊತ್ತಿರುತ್ತೆ ಅಂತ ಕೊಡ್ತೀನಿ ಗೂಗಲ್ನವರು ಒಂದಿಷ್ಟು ಹಣ ಅಂತ ಕೊಡ್ತಾರೆ ನೀವು ವಿಡಿಯೋಸ್ ಹಾಕಿದ್ರೆ ಅಂಡ್ ಜನ ನಿಮ್ಮನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರೆ ಅಂಡ್ ಈ ವಿಷಯನೆಲ್ಲ ಈ ಚಾನೆಲ್ ಅಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಈ ಚಾನೆಲ್ ಅನ್ನು ನಾನು ವ್ಲಾಗ್ಸ್ ಮಾಡೋದಕ್ಕೆ ಅಂಡ್ ಒಂದಷ್ಟು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಅಂದರೆ ಮೋಟಿವೇಶನ್ ವಿಚಾರಗಳನ್ನು ಬಿಟ್ಟು ಬೇರೆ ಒಂದಷ್ಟು ವಿಚಾರಗಳನ್ನು ಕವರ್ ಮಾಡೋದಕ್ಕೆ ಇಲ್ಲಿ ನಾನು ಟ್ರೈ ಮಾಡ್ತೀನಿ ಸೋ ಹಾಗಾಗಿ ವ್ಲಾಗ್ಸ್ ಮಾಡಬೇಕು ಈ ಚಾನೆಲ್ ಅಲ್ಲೇ ಹಾಕಬೇಕು ಅಂತ ಅಂದುಕೊಂಡಿದ್ದೀನಿ ಹಾಗಾಗಿ ನೆನ್ನೆ ನನ್ನ ಸ್ಟೇಟಸ್ ಅಥವಾ ಸೋಶಿಯಲ್ ಮೀಡಿಯಾ ನೋಡಿದ್ರೆ ನಾನೊಂದು YouTube ಅವರು ಮೆಸೇಜ್ ಕಳಿಸಿದ್ರು ನಿಮ್ಮ ಚಾನೆಲ್ ಮಾನಿಟೈಸ್ಡ್ ಆಗಿದೆ ಸೋ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ ಅಂತ ಎನಿವೇ ನೀವಿನ್ನೂ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯೂಟ್ಯೂಬನ್ನು ಬಿಟ್ಟು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸೊ ದಯವಿಟ್ಟು ಫಾಲೋ ಮಾಡಿ ಓಕೆ ಆ್ಯಂಡ್ ಹಾಗಾಗಿ ಈ ಚಾನಲಲ್ಲಿ ಲಾಗ್ಸ್ ಮಾಡಬೇಕು ಪ್ರತಿದಿನ ಸಾಧ್ಯ ಆದರೆ ಲಾಗ್ಸ್ ಮಾಡ್ತೀನಿ ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಕಾಮಿಡೀಸ್ ಬರ್ತವೆ ಸಾಂಗ್ಸ್ ಬರ್ತವೆ ಒಂದಷ್ಟು ವಿಚಾರಗಳನ್ನ ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಸಾಧ್ಯವಾದರೆ ಸಿನಿಮಾ ವಿಚಾರವಾಗಿಯೂ ಅಪ್ಡೇಟ್ಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಏನಂದರೆ ನನಗೆ ಯಾರೊಬ್ಬರು ಮೆಸೇಜ್ ಮಾಡಿದರು ಸರ್ ನೀವು ಮೋಟಿವೇಶನ್ ಅಫ್ಕೋರ್ಸ್ ನೀವು ಅದನ್ನು ಬಹಳ ಅದ್ಭುತವಾಗಿ ಮಾಡ್ತೀರಾ ಬಟ್ ನೀವು ಒಂದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಸ್ವಲ್ಪ ನೋಡೋಕೆ ಚೆನ್ನಾಗಿದ್ದೀರಾ ಇದೇ ಥರ ಮೆಸೇಜ್ ಕಳಿಸಿದ್ರು ನೋಡೋಕೆ ಚೆನ್ನಾಗಿದ್ದೀರಾ ನೀವು ಯಾಕೆ ಸಿನಿಮಾ ವಿಚಾರವಾಗಿ ಸ್ವಲ್ಪ ಗಮನ ಕೊಡಬಾರ್ದು ಅಂತ ನನಗೆ ಇಂಟ್ರೆಸ್ಟ್ ಇದೆ ಬಟ್ ಯಾವತ್ತೋ ಒಂದು ದಿವಸ ನಾನು ಟ್ರೈ ಮಾಡಿದೆ ಅದು ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಗೇನ್ ಈ ಕಡೆ ಬಂದೆ ಓಕೆ ನಮ್ಮ ಜರ್ನಿ ಭಾಳ ಇದೆ ಬಿಡಿ ಸೊ ಇನ್ನು ಯೂಟ್ಯೂಬ್ ವಿಚಾರಕ್ಕೆ ಬಂದರೆ ಆ್ಯಕ್ಚುಲಿ ನಾನು 2017 ಈಗ ನೀವೇನು ನೋಡ್ತೀರ ದೊಡ್ಡ ಚಾನಲ್ ಸೋನು ಶ್ರೀನಿವಾಸ್ ಮೋಟಿವೇಶ್ನಲ್ ಸ್ಪೀಕರ್ ಅದು ಮೈ ವರ್ಡ್ ಅನ್ನೋ ಹೆಸರಲ್ಲಿ ಶುರುವಾಯಿತು ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದು ಸಮಯ ತೊಗೊಳ್ದೆ ಆ್ಯಕ್ಚುಲಿ ನನಗೆ ಅದರಿಂದ ಒಂದು ಹಂತಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ 1.5 ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಕಷ್ಟ ಅಂದರೆ ಅದೇನು ಯಾರಿಗೋಸ್ಕರನಲ್ಲ ನನ್ನ ಬದುಕಿಗೋಸ್ಕರ ನಾನು ಕಷ್ಟಪಟ್ಟೆ ಅದರಿಂದ ಒಂದಷ್ಟು ಹಣ ಬರಲಿಕ್ಕಾಗಲಿ ಅಥವಾ ಜನರ ಪ್ರೀತಿ ಸಿಗಲಿಕ್ಕಾಗಲಿ ಆಲ್ಮೋಸ್ಟ್ 1.5 ವರ್ಷ ತಗೊಂಡು ಅದು ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಈಗ ನೀವು ನೋಡ್ತಾ ಇರೋ ಸಾಂತ್ವನ ಚಾನಲ್ ಸುಮ್ಮನೆ ಇರಲಿ ಯಾಕಂದರೆ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಇದೆಲ್ಲವೂ ಗೊತ್ತಾದಮೇಲೆ ಇರಲಿ ಅಂತ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಇದನ್ನು ಫಸ್ಟು ಮೈ ವರ್ಡ್ ಎಂಟರ್ಟೈನ್ಮೆಂಟ್ ಅನ್ನೋ ಹೆಸರಲ್ಲಿ ಶುರು ಮಾಡಿದ್ದು ನೀವೆಲ್ಲರೂ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಆನಂತರ ಕೆಲವು ಕಾರಣಗಳಿಂದ ಮೈ ವರ್ಡಿಂದ ನಾನು ಸಾಂತ್ವನಕ್ಕೆ ಬದಲಾಯಿಸಬೇಕಾಯಿತು ನಾನು ಹೇಳೋದಿಷ್ಟೇ ಒಂದು ಇಲ್ಲಿ ನನಗೆ ಪ್ಲಸ್ ಆಗಿದೆ ಏನಂದರೆ ನಾನು ಯಾರೋ ಒಬ್ಬರು ಸಿನಿಮಾ ಹೀರೋ ಮಾತಾಡಿದ್ದನ್ನು ಚಾನಲ್ಗೆ ಹಾಕಬೇಕು ಅಥವಾ ಯಾವುದೋ ಒಂದು ರಾಜಕೀಯ ಕಂಟೆಂಟನ್ನು ಹಾಕಿ ಚಾನಲ್ ಬೆಳೆಸಬೇಕು ಅಂತೇನಿಲ್ಲ ಈಗ ನಾನೇ ಕಂಟೆಂಟ್ ನಾನು ಮಾತಾಡಬೇಕು ನಾನು ಹಾಡು ಹೇಳ್ತೀನಿ ಏನು ನನ್ನ ಜ್ಞಾನವನ್ನು ಹಂಚಿಕೊಳ್ತೀನಿ ಕಾಮಿಡಿ ಮಾಡ್ತೀನಿ ಅಂದರೆ ನಾನೇ ಕಂಟೆಂಟ್ ಆಗಿರೋದ್ರಿಂದ ನಾನು ಏನು ಮಾಡಿದ್ರೂ ಅದು ಕಂಟೆಂಟೇ ಅಂದರೆ ಜನ ನಿಮ್ಮನ್ನು ಅಷ್ಟು ಇಷ್ಟಪಡಬೇಕಷ್ಟೆ ಏನು ಮಾಡಿದ್ರು ಅಂದರೆ ಜನರನ್ನು ತಪ್ಪು ಹಾದಿಗೆ ತರೋದಲ್ಲ ಇಲ್ಲ ಎಂಟರ್ಟೈನ್ಮೆಂಟ್ ಕೊಡಬೇಕು ಇಲ್ಲ ಒಂದು ಜ್ಞಾನವನ್ನು ಕೊಡಬೇಕು ಈ ಎರಡೂ ಕೂಡ ಭಗವಂತ ನನಗೆ ಅಲ್ಪ ಸ್ವಲ್ಪ ಕೊಟ್ಟಿರೋದ್ರಿಂದ ನಾನು ಆ ಕಡೆ ಗಮನ ಕೊಟ್ಟೆ ಸೊ ಹಾಗಾಗಿ ಇದಿಷ್ಟು ನಮ್ಮ ಸಾಂತ್ವನ ಚಾನಲ್ ಕತೆ ಅಂದರೆ ಆ ಸ್ಟ್ರಗಲ್ ಭಾಳ ಇದೆ ಬಿಡಿ ಅದು ಇನ್ನೊಮ್ಮೆ ಯಾವಾಗಾದರೂ ಹೇಳ್ತೀನಿ ಸೊ ಈ ಚಾನಲಿಗೆ ಯೂಟ್ಯೂಬಿಂದ ನಿನ್ನೆ ಒಂದು ಮೆಸೇಜ್ ಬಂತು ಅನ್ನೋದನ್ನು ನಿಮಗೆ ಹೇಳಬೇಕಿತ್ತು ಆ್ಯಂಡ್ ಇನ್ನೊಂದು ಏನಂದರೆ ಎಸ್ ಒಳ್ಳೊಳ್ಳೆ ಲಾಗ್ಸ್ ಮಾಡಬೇಕು ಅಂತ ಆಸೆ ಆ್ಯಂಡ್ ಈ ಚಾನಲಲ್ಲಿ ಯಾವ ರೀತಿ ಲಾಗ್ಸ್ ಮಾಡಬೇಕು ನಿಮ್ಗೆ ಏನೇನು ಐಡಿಯಾ ಇದೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ಇದಕ್ಕೂ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಐ ಆಮ್ ಶ್ಯೂರ್ ಖಂಡಿತ ಒಂದು ಜ್ಞಾನ ಇನ್ನೊಂದು ಎಂಟರ್ಟೈನ್ಮೆಂಟ್ ಇವೆ ಎರಡರಲ್ಲೂ ಕೂಡ ನನ್ನ ಬೆಸ್ಟನ್ನು ನಾನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಒಬ್ಬರು ಗುರುವಾಗಿ ನೋಡ್ತಾರೆ ಒಬ್ಬ ಸಿಂಗರ್ ಆಗಿ ನೋಡ್ತಾರೆ ಒಬ್ಬ ಅಣ್ಣನಾಗಿ ನೋಡ್ತಾರೆ ಒಬ್ಬ ತಮ್ಮನಾಗಿ ನೋಡ್ತಾರೆ ಅಂದರೆ ಆ ಎಲ್ಲ ಕ್ಯಾರೆಕ್ಟರ್ಗಳು ಸಹ ನಮ್ಮೆಲ್ಲರಲ್ಲೂ ಇದ್ದಾವೆ ನಾವು ಅದ್ಭುತವಾಗಿ ಜ್ಞಾನಿಗಳ ಥರನೂ ಇರ್ಬೋದು ಒಬ್ಬರನ್ನ ನಗಿಸ್ಬೋದು ಒಬ್ಬರನ್ನ ಎಂಟರ್ಟೈನ್ ಮಾಡ್ಬೋದು ಒಬ್ಬರಿಗೆ ಸಾಂತ್ವನ ಹೇಳ್ಬೋದು ಎಲ್ಲವೂ ನಮ್ಮೊಳಗಡೆನೇ ಇದೆ ನಾವು ಅದನ್ನು ಕಂಡುಕೊಳ್ಬೇಕಷ್ಟೆ ನಾನು ಅದನ್ನು ಕಂಡುಕೊಂಡಿದ್ದೀನಿ ನೀವು ಅದನ್ನು ಕಂಡುಕೊಳ್ಬೇಕು ಅದಷ್ಟೇ ನನ್ನ ಸಂದೇಶ. ಓಕೆ, ಇದು ಆ್ಯಕ್ಚುಲಿ ಇವತ್ತಿನ ಲಾಗ್ಸ್. ಇನ್ನೇನು ಹೇಳಬೇಕು ಅಂದ್ಕಡೆ ಅದು ಮರೆತೋಯ್ತು. ಆ್ಯಕ್ಚುಲಿ ಯಾವುದೋ ಒಂದು ಪಾನಿಪುರಿ ಅಂಗಡಿಯವರು ನಾನು ಆಫೀಸ್ಗೆ ಬರೋ ದಾರಿಯಲ್ಲಿ ಅವರು ಗಂಡ ಮತ್ತು ಹೆಂಡತಿ, ಒಂದು ಚಿಕ್ಕ ಮಗು ಇದೆ, ಎಷ್ಟು ಕಷ್ಟಪಡ್ತಾರೆ ಅಂದರೆ, ಹೌದು ಅವರು ಬದುಕಿಗೆ ಕಷ್ಟಪಡ್ತಾ ಇರೋದು, ಬಟ್ ಎಷ್ಟು ಹೀನಾಯ ಪರಿಸ್ಥಿತಿಯಲ್ಲೂ ಬದುಕು ನಡೆಸ್ತಾರೆ. ನಮ್ಮ ಸಮಾಜದಲ್ಲಿ ಒಂದಷ್ಟು ಜನ ಎಷ್ಟು ಕಷ್ಟ ಇದೆ ಅವ್ರ ಬದುಕು ಅಂತ ಅವ್ರನ್ನ ಯಾವತ್ತಾದರೂ ಒಂದು ವ್ಲಾಗ್ ಮಾಡಿ ಮಾತಾಡಿಸ್ಬೇಕು ಅಂತ ಆಸೆ ಇದೆ. ನೋಡೋಣ, ಫಸ್ಟ್ ವ್ಲಾಗ್ ಅಲ್ಲೇ ಹೋಗಿ ಮಾಡಬೇಕು ಅನ್ನೋ ಆಸೆ. ನೋಡೋಣ ಏನಾಗುತ್ತೆ. ಮತ್ತೆ ಸಿಗ್ತೀನಿ. ಪ್ರತಿದಿನ ವ್ಲಾಗ್ಸ್ ಬರುತ್ತೆ. ದಯವಿಟ್ಟು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಿ ಹ್ಯಾಪಿ. ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್.